ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 226. ಈ ಸಂಕಟದ ದಿನದ ಬಗ್ಗೆ ಉಲ್ಲೇಖಿಸುವ ಮತ್ತೊಂದು ಆಲೋಚನೆ ಏನೆಂದರೆ ಅದು ಸೂಕ್ತ ಸಮಯದಲ್ಲಿ ಬಂದಿದೆ. ದೇವರ ಉಚಿತ ಸಮಯದಲ್ಲಿ ಈ ಕಾರ್ಯದ ಬಗೆಗಿನ ಮುಂದಿನ ಸಂಪುಟದಲ್ಲಿ ಹಳೆ ಒಡಂಬಡಿಕೆಯ ಪ್ರವಾದಿಗಳ ನ್ಯಾಯವಿಧಿಗಳ ಸಾಕ್ಷ್ಯಗಳನ್ನು ಆಧಾರದೊಡನೆ ಒದಗಿಸಿದೆ. ಮಾತ್ರವಲ್ಲದೆ ನೂತನ ಒಡಂಬಡಿಕೆಯ ಏಸು ಮತ್ತು ಅಪೋಸ್ತಲರ ಪ್ರವಾದನೆಗಳನ್ನು ಕೂಡಿಸಲಾಗಿದೆ. ಇವುಗಳನ್ನು ಸ್ಪಷ್ಟವಾಗಿ ಮತ್ತು ತಪ್ಪಿಲ್ಲದೆ ಈ ವಿಪತ್ತಿನ ದಿನದ ಬಗ್ಗೆ ಕಾಲಗಣನೆಯ ಪ್ರಕಾರ ಮೆಸ್ಸಿಯನ ಭವ್ಯವಾದ ಸಹಸ್ರಮಾನ ಕಾಲದ ಆಳ್ವಿಕೆಯ ಪ್ರಾರಂಭದಲ್ಲಿ ನೇಮಿಸಲಾಗಿದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ. ಸಹಸ್ರಮಾನದ ಯುಗದಲ್ಲಿ ಬರಲಿರುವ ಮರುಸ್ಥಾಪನೆಯ ಕೆಲಸಕ್ಕೆ ಈ ಅಗತ್ಯವಾದ ಸಿದ್ಧತೆಗೆ ತ್ವರೆಗೊಳಿಸುತ್ತದೆ. ಕೇಡಿನ 6000 ವರ್ಷಗಳ ಮಧ್ಯಂತರ ದುಷ್ಟ ಅವಧಿಯಲ್ಲಿ ಮತ್ತು ಕ್ರಿಸ್ತನ ನೀತಿವಂತಿಕೆಯ ಮತ್ತು ಪ್ರಬಲವಾದ ಸರ್ಕಾರದ ಸ್ಥಾಪನೆ ನೇಮಿತ ಕಾಲವು ಬರುವವರೆಗೆ ಪ್ರಸ್ತುತ ಕಾರ್ಮಿಕ ಉಳಿತಾಯ ಯಂತ್ರೋಪಕರಣಗಳ ಹಿಂದಿನ ಅಭಿವೃದ್ಧಿಯ ಮೂಲಕ ಅಥವಾ ಬೇರೆಯದಾಗಿ ಹೆಚ್ಚು ನಿಷ್ಕರ್ಷೀಯ ಸಮಯವನ್ನು ಅವರಿಗೆ ನೀಡಲಾಗಿದ್ದರೆ ಅದು ಪತನಗೊಂಡ ಮಾನವರಿಗೆ ಸಕಾರಾತ್ಮಕವಾದ ಹಾನಿಯ ಸಮಯವಾಗಿರುತ್ತಿತ್ತು. ಈ ಅನುಭವದಿಂದ ಐಡ್ಲೆನೆಸ್ ಈಸ್ ದ ಮದರ್ ಆಫ್ ವಾಯ್ಸ್, ಹಲಸ್ಯವು ದುರ್ಗುಣದ ತಾಯಿಯಾಗಿದೆ ಎಂಬ ಗಾದೆ ಹುಟ್ಟಿದೆ. ಈ ರೀತಿಯಲ್ಲಿ ನೀನು ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ಆದಿಕಾಂಡ 3:19 ವಚನ ಎಂಬುವ ದೇವರ ಆಜ್ಞೆಯನ್ನು ಒಪ್ಪಿಕೊಳ್ಳುವುದಾಗಿದೆ. ಎಲ್ಲವೂ ದೇವರ ವ್ಯವಸ್ಥೆಯಾಗಿರುವಂತೆ ಅದು ಅಪರೂಪಕಾರವುಳ್ಳದ್ದು, ವಿವೇಕವಾದದ್ದು ಆಗಿದ್ದು ಸೃಷ್ಟಿಗಳ ಅಂತಿಮ ಒಳಿತಿಗಾಗಿ ಅದೇ. ನಮ್ಮ ಕರ್ತನ ದಿನದ ವಿಪತ್ತು ನಾವೀಗಾಗಲೇ ನೋಡಿದಂತೆ ಕೂಡುತ್ತಾ ಬರುತ್ತಿದ್ದು ದೇವರ ವ್ಯವಸ್ಥೆ ಜ್ಞಾನವನ್ನು ದೃಢಪಡಿಸುವುದಾಗಿದೆ. ಯಾಕೆಂದರೆ ನಾವೀಗಾಗಲೇ ನೋಡಿದಂತೆ ಇದು ಕಾರ್ಮಿಕ ಉಳಿತಾಯ ಯಾಂತ್ರಿಕತೆಯಿಂದ ಅತಿಯಾದ ಉತ್ಪನ್ನಗಳ ಫಲವಾಗಿದೆ ಮತ್ತು ಪ್ರತಿಯೊಬ್ಬರ ಕಡೆಯಿಂದ ಸ್ವಾರ್ಥದ ಕಾರಣದಿಂದಾಗಿ ಸಮಾಜದ ವಿವಿಧ ಅಂಶಗಳ ಹೊಸ ಅಸಮಾಧಾನಗಳಿಗೆ ಹೊಂದಿಕೊಳ್ಳಲು ಅಸಮರ್ಥ್ಯವುಳ್ಳದ್ದಾಗಿದೆ. ಸಂಗತಿಗಳ ನೂತನ ಸಮಯವನ್ನು ಪರಿಚಯಿಸಲು ಇದು ದೇವರ ಉಚಿತ ಸಮಯವಾಗಿದೆ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಉತ್ತರಿಸಲಾಗದ ಒಂದು ವಾದವೇನೆಂದರೆ ಆತನು ಅಜ್ಞಾನದ ಪರದೆಯನ್ನು ಎತ್ತುತ್ತಿದ್ದಾನೆ ಮತ್ತು ಮುಂತಿಳಿಸಿದ್ದಕ್ಕೆ ಸರಿಯಾಗಿ ಮತ್ತು ಮುಂತಿಳಿಸಿದ ಫಲಿತಾಂಶಕ್ಕನುಸಾರವಾಗಿ ಜ್ಞಾನದ ಬೆಳಕನ್ನು ಅನ್ವೇಷಣೆಯನ್ನು ಮಾನವ ಜಾತಿಯ ಮೇಲೆ ಕ್ರಮೇಣವಾಗಿ ಅನುಮತಿಸುತ್ತಿದ್ದಾನೆ. ದಾನಿಯೇಲ 12:4-1 ವಚನ. ಈ ಜ್ಞಾನವು ಬೇಗನೆ ಬರುವುದಾಗಿದ್ದರೆ ತೊಂದರೆಯೂ ಬೇಗನೆ ಬರುತ್ತಿತ್ತು. ಸಮಾಜವು ಬಿರುಗಾಳಿ ಮತ್ತು ಕರಗುವಿಕೆಯ ನಂತರ ಪುನಃ ಸಂಘಟಿಸಲ್ಪಟ್ಟಿದ್ದರೂ ಅದು ನೂತನ ಭೂಮಿ ಸಾಮಾಜಿಕ ವ್ಯವಸ್ಥೆ ಆಗುತ್ತಿರಲಿಲ್ಲ. ಯಾಕೆಂದರೆ ನೂತನ ಭೂಮಿಯಲ್ಲಿ ನೀತಿವಂತಿಕೆಯು ಮೇಲುಗೈ ಸಾಧಿಸುತ್ತದೆ ಮತ್ತು ವಾಸಿಸುತ್ತದೆ. ಆದರೆ ಸಂಘಟಿಸಲ್ಪಟ್ಟ ಈ ನೂತನ ಭೂಮಿ ಅಥವಾ ವ್ಯವಸ್ಥೆಯಲ್ಲಿ ಪಾಪ ಮತ್ತು ದುರ್ಗುಣವು ಎಂದಿಗಿಂತ ಹೆಚ್ಚಾಗಿ ಇರುತ್ತದೆ. ಕಾರ್ಮಿಕ ಉಳಿತಾಯದ ಯಾಂತ್ರಿಕತೆಯ ಲಾಭಗಳ ಸರಿಸಮವಾದ ವಿಭಜನೆಯು ಆ ಸಮಯದಲ್ಲಿ ಕಡಿಮೆಯಾದ ದುಡಿತದ ತಾಸುಗಳನ್ನು ತರುತ್ತದೆ. ಈ ರೀತಿಯಾಗಿ ಮೂಲದ ರಕ್ಷಣೋಪಾದಿಯಿಂದ ಬಿಡುಗಡೆಗೊಳಿಸುತ್ತದೆ. ಆಗ ಪತನಗೊಂಡ ಮಾನವನು ಆತನ ವಿರೂಪಗೊಳಿಸಿದ ಇಚ್ಛೆಗಳಿಂದ ತನ್ನ ಸ್ವತಂತ್ರ ಮತ್ತು ಸಮಯವನ್ನು ಮಾನಸಿಕ, ನೈತಿಕ ಮತ್ತು ಬೌದ್ಧಿಕ ಅಭಿವೃದ್ಧಿಗೆ ಉಪಯೋಗಿಸದೆ ಬದಲಾಗಿ ಹಿಂದಿನ ಚರಿತ್ರೆಯು ಸಾಬೀತುಪಡಿಸುವಂತೆ ಧೋರಣೆಯು ವಿಷಯ ಲಂಪಟತೆ ಮತ್ತು ದುರ್ಗುಣಗಳ ಕಡೆಗೆ ಇರುತ್ತದೆ. ಪರದೆಯನ್ನು ಭಾಗಶಃವಾಗಿ ಎತ್ತುವುದು ಈಗ ಮನುಕುಲಕ್ಕೆ ಸಾವಿರಾರು ಅನುಕೂಲತೆಗಳನ್ನು ಸಿದ್ಧಪಡಿಸುತ್ತದೆ ಮತ್ತು ಈ ರೀತಿಯಾಗಿ ಪುನರ್ವಶ ಕಾಲದ ಆರಂಭದಿಂದಲೂ ಶಿಕ್ಷಣಕ್ಕೆ ಮತ್ತು ನೈತಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಸಮಯ ಒದಗಿಸುವುದು ಮಾತ್ರವಲ್ಲದೆ ಕಾಲಕಾಲಕ್ಕೆ ಸಮಾಧಿಯಿಂದ ಎಬ್ಬಿಸಲ್ಪಡುವ ತಂಡಗಳ ಆಹಾರ ಮತ್ತು ಬಟ್ಟೆ ನೀಡುವಿಕೆಯ ಸಿದ್ಧತೆಯು ಪ್ರಾರಂಭವಾಗುತ್ತದೆ. ಇದಕ್ಕೂ ಹೆಚ್ಚಾಗಿ ಅದು ಸಂಕಟದ ಸಮಯವನ್ನು, ಅದು ಮಾನವರ ಅನುಕೂಲತೆಗಾಗಿ ಜರುಗುವ ಸಮಯವನ್ನು ಗೊತ್ತುಪಡಿಸುತ್ತದೆ. ಅದರಲ್ಲಿ ಅದು ಅವರಿಗೆ ತಾವು ತಮ್ಮನ್ನು ಪಾಲಿಸಿಕೊಳ್ಳಲು ಅಸಮರ್ಥರು ಎಂಬ ಪಾಠವನ್ನು ನೀಡುತ್ತದೆ. ಸಹಸ್ರಮನದ ಉದಯದಲ್ಲಿ ಕರ್ತನ ನೇಮಕದಂತೆ ಎಲ್ಲರನ್ನು ವಿಮೋಚಿಸಿದ ಆತನು ಅವರನ್ನು ಕಬ್ಬಣದ ದಂಡದ ಪ್ರಬಲವಾದ ನಿಯಮಗಳಿಂದ ಮತ್ತು ಪೂರ್ಣ ತಿಳುವಳಿಕೆ ಮತ್ತು ಸಹಾಯಕತೆಯಿಂದ ಆಶೀರ್ವದಿಸುವುದನ್ನು ಪ್ರಾರಂಭಿಸುವನು. ಆದುದರಿಂದ ಅವರು ಮೂಲ ಪರಿಪೂರ್ಣತೆಗೆ ಮತ್ತು ನಿತ್ಯ ಜೀವಕ್ಕೆ ಪುನರ್ವಶಗೊಳ್ಳುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.